ಕರ್ನಾಟಕದ ಜನರಿಗೆ ಬುದ್ಧಿ ಬರಬೇಕು ತಲೆಯಲ್ಲಿ. ಆ ಯಡಿಯೂರಪ್ಪನ ಓಟ್ ಹಾಕಿ ಅವನ್ನ ಕೂರಿಸಿ ಚೇರ್ ಮೇಲೆ ಅದು ಏನೂ ಪ್ರಯೋಜನ ಇಲ್ಲ. ಆ ಬಾಂಡ್ಲಿ ನನ್ನ ಮಗನಿಗೆ ಏನೂ ಗೊತ್ತಿಲ್ಲ ನಿಜ ಹೇಳಬೇಕಂದ್ರೆ. ಯಾರಾದರೂ ನೋಡ್ತಾರ ಅದು ಯಡಿಯೂರಪ್ಪ ಬರ್ತಾನ ಇಲ್ಲ ಮೋದಿ ಬರ್ತಾನ ಇಲ್ಲ ಯಾರಾದರೂ ಬಂದಿಲ್ಲ ನೋಡ್ತಾರ ಯಾರು ನೋಡ್ತಾರೆ. ಎಲ್ಲರೂ ಹೇಳ್ತಾರೆ ಸರ್ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಕಾಂಗ್ರೆಸ್ ತಿಂತು ತಿಂತು. ಹೌದು ಕಾಂಗ್ರೆಸ್ ತಿಂತು ನಾನು ಇಲ್ಲ ಅಂತಿಲ್ಲ. ಅವರು ತಿಂದರು ಬೇರೆಯವ್ರಿಗೂ ತಿನ್ನಕ್ಬಿಟ್ರು. ಅವರೊಬ್ಬರೇ ಅಂದ್ಬಿಟ್ಟು ತಿಂದಿಲ್ಲ. ಒಂದು ಡ್ರೈವರು ಕಂಡಕ್ಟ್ರು ನಾವೆಲ್ಲ ನಾರ್ಮಲ್ ಜನರು ಎಲ್ಲರೂ ಓಟ್ ಸೇರಿ ಓಟ್ ಹಾಕಿದ್ರೇ ನಿಂಗೆ ಸೀಟ್ ಬರೋದು. ಸೊ ಫಸ್ಟು ಜನರು ತೊಂದರೆನ ನೋಡು, ಆಮೇಲೆ ನಿಮ್ಗೆ ಬೇಕಾಗಿದ್ದ ಮಾಡು. ನಾವು ಪಾಸ್ ಮಾಡಿಸಿರೋ ನಾವು ಎಲ್ಲಿ ಸರ್ ಹೋಗ್ಬೇಕು ಸರ್? ನಿಮ್ಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದೆ ಸರ್? ನಮ್ಗೆ ತುಂಬ ರೀತಿ ತೊಂದರೆ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಾವು ಮಂತ್ಲಿ ಪಾಸ್ ಮಾಡಿಸೋರು ಆಯಿತಾ. ನಾವು ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರೋ ಹುಡುಗರು ಆಯಿತಾ. ನಮಗೆ ಒಂದಿನದ ಸಂಬಳ ಎಷ್ಟು ಕಷ್ಟ ಅಂತ ಗೊತ್ತು. ಒಂದು ಸಂಸಾರ ನಡೆಸ್ಬೇಕಂದ್ರೆ, ಒಂದು ಮನೆ ಬಾಡಿಗೆ ಕಟ್ಟಬೇಕಂದ್ರೆ ಎಲ್ಲ ತುಂಬ ತೊಂದರೆ ಆಗ್ತಿರುತ್ತೆ. ಎಲ್ಲರೂ ಫಸ್ಟು ನಮ್ಮ ಕರ್ನಾಟಕದ ಜನರಿಗೆ ಬುದ್ಧಿ ಬರಬೇಕು ತಲೆಯಲ್ಲಿ. ಆ ಯಡಿಯೂರಪ್ಪನ ಓಟ್ ಹಾಕಿ ಅವನ್ನ ಕೂರಿಸಿ ಚೇರ್ ಮೇಲೆ ಅದು ಏನೂ ಪ್ರಯೋಜನ ಇಲ್ಲ. ಆ ಬಾಂಡ್ಲಿ ನನ್ನ ಮಗನಿಗೆ ಏನೂ ಗೊತ್ತಿಲ್ಲ ನಿಜ ಹೇಳಬೇಕಂದ್ರೆ. ಒಬ್ಬರು ಕಷ್ಟಪಡ್ತಿದ್ದಾರಂದರೆ ಏನು ಕಷ್ಟ? ಹೌದಪ್ಪ, ಜನರು ಕಷ್ಟಪಡ್ತಿದ್ದಾರಲ್ಲ ಕಣಪ್ಪ. ನಾನು ಇಷ್ಟು ಎಲ್ಲರೂ ಹೇಳ್ತಾರೆ ಸರ್ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಕಾಂಗ್ರೆಸ್ ತಿಂತು ತಿಂತು. ಹೌದು ಕಾಂಗ್ರೆಸ್ ತಿಂತು ನಾನು ಇಲ್ಲ ಅಂತಿಲ್ಲ. ಅವರು ತಿಂದರು ಬೇರೆಯವ್ರಿಗೂ ತಿನ್ನಕ್ಬಿಟ್ರು. ಅವರೊಬ್ಬರೇ ಅಂದ್ಬಿಟ್ಟು ತಿಂದಿಲ್ಲ, ಬೇರೆಯವ್ರಿಗೂ ತಿನ್ನಕ್ಬಿಟ್ರು. ಬೇರೆಯವ್ರ ಜೊತೆ ಚೆನ್ನಾಗೂ ಇದ್ದರು. ಒಂದಿನವೂ ಜನರಿಗೆ ತೊಂದರೆ ಅಂತ ಬಂದಿಲ್ಲ ಈ ಥರ. ಇವತ್ತು ಸರ್ ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟವ್ ನಾನು. ವಿಜಯನಗರಿಂದ ಬರ್ತಿರೋದು ನಾನು. ವಿಜಯನಗರಿಂದ ಪ್ರೈವೇಟ್ ಬಸ್ಸಲ್ಲಿ ಇಲ್ಲಿ ಗಂಟೆ ಬಂದೆ ಸರ್. ಆವಾಗಿಂದ ಇಲ್ಲಿ ಗಂಟೆ ಕಾಯ್ತಿದ್ದೀನಿ. ಕೋರ್ಮಂಗ್ಲ ಕೆಲ್ಸಕ್ಕೆ ಹೋಗೋಕ್ಕೆ ಒಂದು ಬಸ್ಸು ಇಲ್ಲ ಸರ್, ಒಂದು ಬಸ್ಸು ಇಲ್ಲ. ನೀವೇ ಹೇಳಿ, ಒಂದು ದಿನ ಕೆಲ್ಸಕ್ಕೆ ಹೋಗಿಲ್ಲ ಇಂದ ಎಷ್ಟು ಕಷ್ಟ ಆಗುತ್ತೆ. ಅದು ಫಸ್ಟು ಅಟ್ಲೀಸ್ಟ್ ಡ್ರೈವರ್ಗಳಿಗೆ ನೀವು ಮಾತು ಕೊಟ್ಟ ಪ್ರಕಾರ ಆ ಮಾತನ್ನ ಉಳಿಸ್ರಿ. ಅವರು ಕರೆಕ್ಟಾಗಿ ಕೆಲಸ ಮಾಡ್ತವ್ರೆ. ಆ ಮಾತಿಗೆ ನೀವು ಕೊಟ್ಟಿದ್ದು ಉಳಿಸೋಕ್ಕೆ ನೀವು ಮಾಡಿದ್ರೇ ಬೇರೆಯವ್ರಿಗೆ ತೊಂದರೆ ಇಂದ ಆರಾಮಾಗು. ಸರ್ಕಾರ ಆ ಸಾರಿಗೆ ನೌಕರರಿಗೆ ನೀವೇನಾದರೂ ಮುಷ್ಕರವನ್ನು ವಾಪಸ್ ಪಡೆಯದೆ ಇದ್ದರೆ ನಿಮ್ಮನ್ನು ಕೆಲಸದಿಂದ ವಜಾ ಮಾಡ್ತೀವಿ ಅನ್ನೋ ಬೆದರಿಕೆ ಏನಾಗ್ತಾ ಇದೆ ಸರ್ಕಾರಕ್ಕೆ ಸರ್? ಏನಕ್ಕೆ ಸರ್ ಸುಮ್ಮನೆ ಅವ್ರಿಗೆ ಬೆದರಿಕೆ ಹಾಕೋದು? ಮನೆಯಲ್ಲಿ ಮಕ್ಕಳು ಹೆಂಡತಿ ತಂದೆ ತಾಯಿ ಎಲ್ಲರವ್ರೆ. ಅವರು ಪಾಪ ಎಷ್ಟು ಕಷ್ಟಪಟ್ಟು ಅವರು ಎಷ್ಟೋ ದುಡ್ಡುಗಳು ಕಟ್ಟಿ ಅವ್ರಗಳ ಕೆಲಸ ಸಿಕ್ಕೈತೆ. ಅವ್ರನ್ನ ಯಾರ ಕೈಯಲ್ಲೂ ಎದುರಿಸೋಕ್ಕಾಗಲ್ಲ ಸರ್ ನಿಜ ಹೇಳಬೇಕಂದ್ರೆ. ನೋಡಿ, ಅವ್ರನ್ನ ಎದುರಿಸ್ರೆ ಇಷ್ಟೊಂದು ಜನರಿಗೆ ತೊಂದರೆ ಆಗುತ್ತೆ. ಯಾರಾದರೂ ನೋಡ್ತಾರ ಅದು ಯಡಿಯೂರಪ್ಪ ಬರ್ತಾನ ಇಲ್ಲ ಮೋದಿ ಬರ್ತಾನ ಇಲ್ಲ ಯಾರಾದರೂ ಬಂದಿಲ್ಲ ನೋಡ್ತಾರ ಯಾರು ನೋಡ್ತಿಲ್ಲ. ನಮ್ಮ ಕಷ್ಟ ನಾವೇ. ಅವರು ಒಂದ್ಸರಿ ಕೂತ್ಕೊಂಡ್ಬಿಟ್ಟು ನಾವು ಮಾಡಲ್ಲ ಅಂದರೆ ಹೋದ್ಸರಿ 4 ದಿನ ಆಯಿತು, ಇವಾಗ ತಿರ್ಗಾ ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಫಸ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಸರ್ಕಾರಕ್ಕೆ ಸಪೋರ್ಟ್ ಮಾಡೋ ಬದಲು ನಮ್ಮ ಡ್ರೈವರ್ ಕಂಡಕ್ಟರ್ಗಳಿಗೆ ಸಪೋರ್ಟ್ ಮಾಡಿ. ಅವಾಗ ನಮಗೂ ತೊಂದರೆ ಇರಲ್ಲ, ಅವ್ರಿಗೂ ತೊಂದರೆ ಇರಲ್ಲ. ಪ್ರಯಾಣಿಕರು ಕೂಡ ಸಾರಿಗೆ ನೌಕರರ ಮುಷ್ಕರಕ್ಕೆ ಭಾಳಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ. ಹಾಗೆ ಕೂಡ ಪ್ರಯಾಣಿಕರು ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಬಲವನ್ನು ನೀಡಬೇಕಾಗಿದೆ. ಹೌದೌದು, ಖಂಡಿತ ನೀಡಲೇಬೇಕು. ಯಾಕಂದರೆ ನೋಡಿ, ಇವಾಗ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಸರ್ ಜನರುಗಳು, ಟ್ರೈನ್ ಹಿಡ್ಕೊಂಡು ನಾ ಇಲ್ಲಿ ಮೆಜೆಸ್ಟಿಕ್ಕಿಗೆ ಬಂದಿರ್ತಾರೆ. ಅವ್ರು ಬೇರೆ ಕಡೆ ಹೋಗ್ಬೇಕು, ಅವ್ರಿಗೆ ಗೊತ್ತಿರಲ್ಲ ಹಿಂಗೆ ಬಸ್ಗಳಿಲ್ಲ ಅಂದ್ಬಿಟ್ಟು ಪಾಪ. ಅವ್ರು ಇಲ್ಲಿ ಬಂದಿರ್ತಾರೆ, ಅವ್ರುಗಳಿಗೆ ಬಸ್ ಸಿಕ್ಕಿರಲ್ಲ, ಏನು ಮಾಡೋಕ್ಕಾಗಿಲ್ಲ, ಇಲ್ಲೇ ಅಲ್ಲೇ ತಿರುಗಾಡ್ಬೇಕು ಅವರು. ಅದ್ರ ಬದಲು ಒಂದು ಬಸ್ಗಳನ್ನ ಶುರು ಮಾಡಿರಿ, ಜನರು ಅವ್ರ ಮನೆಗಳಿಗೆ ಸೇರಿಕೊಳ್ಳಿ, ಆರಾಮಾಗಲಿ ಸರ್. ಅಲ್ಲ ಅಷ್ಟೇ ಕೇಳ್ಕೊಂಡಿರೋದು. ನೀವು ಮುಷ್ಕರ ಮಾಡಿದ್ರೆ ನಾವು BMTCಯಲ್ಲಿ ಪ್ರೈವೇಟ್ ಬಸ್ಗಳನ್ನು ಓಡಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ. ನೀವು ಎಷ್ಟು ದಿನ ಆದರೂ ಮುಷ್ಕರ ಮಾಡಿರಿ ಅಂತ ಹೇಳ್ತಾ ಇದೆ ಸರ್ಕಾರ. ಸರ್ ಅವ್ರು ಹೇಳ್ತಾರೆ ಸರ್, ನೋಡಿ ಸರ್ ಪ್ರೈವೇಟ್ ಓಡಿಸಿದ್ರೆ ಅವ್ರಿಗೂ ದುಡ್ಡು ಬರುತ್ತೆ, ನಾವು ಪಾಸ್ ಮಾಡಿಸಿರೋ ನಾವು ಎಲ್ಲಿ ಸರ್ ಹೋಗ್ಬೇಕು ಹೇಳಿ? ಪ್ರೈವೇಟ್ ದಿನಾನೂ 60-80 ರೂಪಾಯಿ ಖರ್ಚಾಗ್ತಿದ್ರೆ ಆಯಿತಾ, ನಾವು ಪಾಸ್ ಮಾಡಿಸಿರೋರು ನಮಗೇನು ಪ್ರಯೋಜನ ಹೇಳಿ? ಇಲ್ಲ ಅವರೇ ಏನಾದರೂ ಇದು ಮಾಡಲಿ, ದುಡ್ಡು ಕೊಡಲಿ ನಮ್ಗಳಿಗೆ, ಆಯ್ತಪ್ಪ ನೀವು ಪ್ರೈವೇಟ್ ಗಾಡಿಗಳಲ್ಲೇ ಸುತ್ತಾಡಿ ಅಂದ್ಬಿಟ್ಟು ಅವಾಗ ಆರಾಮಾಗಿ ಸುತ್ತಾಡ್ತೀವಿ ಸರ್ ನಾವು. ಪ್ರೈವೇಟ್ ವೆಹಿಕಲ್ಗೆ ಪಾಸ್ ಇರೋದು ಅನುಮತಿ ಇಲ್ಲ. ಹೌದು ನೋಡಿ ಸರ್, ಫಸ್ಟು ಪ್ರೈವೇಟ್ ವೆಹಿಕಲ್ಸಲ್ಲಿ ನಾವು ನಮ್ಮ ದುಡ್ಡು ಖರ್ಚು ಮಾಡಬೇಕು. ತಿಂಗಳಗಟ್ಟಲೆ ನಾವು ಏನಕ್ಕೆ ಪಾಸ್ ಮಾಡೋದಂದರೆ ಆರಾಮಾಗಿ ದುಡ್ಡಿಲ್ಲ ಅಂದ್ರೆ ನಾವು ಹೋರಾಡ್ಬೋದಪ್ಪ ಅಂದ್ಬಿಟ್ಟು. ಇವಾಗ ಸಡನ್ನಾಗಿ ಬಸ್ಗಳಿಲ್ಲ ಅಂದರೆ, ಇವಾಗ ನಮ್ಮ ಹತ್ರ ಏನೋ ದೇವ್ರ ದೈದಿಂದ 100 ರೂಪಾಯಿ 200 ರೂಪಾಯಿ ಐತೆ ಜೋಬಲ್ಲಿ, ಬೇರೆಯವ್ರು ಬಡವರು ಕೂಲಿ ಮಾಡೋರು ಏನು ಮಾಡ್ತಾರೆ ಸರ್?
ಅವ್ರು ತಿಂಗಳಗಟ್ಟಲೆ ಪಾಸ್ ಮಾಡಿಸ್ಕೊಂಡು ಅವ್ರಿಗೆ ಬಸ್ಗಳಿಲ್ಲ ಅಂದರೆ ಏನು ಮಾಡ್ತಾರೆ ಅವ್ರು ಹೇಳಿ? ಫಸ್ಟು ಬಡವ್ರು ಹೊಟ್ಟೆ ಮೇಲೆ ಕಲ್ಲು ಹಾಕೋದು ಬಿಡ್ರಿ ಜನರು. ಬಡವ್ರನ್ನ ಒಂಥರ ಎಲ್ಲರೂ ಬಡವ್ರಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ ಆಯಿತಾ. ಒಂದು ಜೀವನದಲ್ಲಿ ನಿನ್ನ ಮೇಲೆ ಬರಬೇಕಂದ್ರೆ ಒಂದು ಬಡವನು ಓಟ್ ಹಾಕಿಲ್ಲ ಅಂದ್ರೂ ನಿನ್ನ ಮೇಲೆ ಬರೋನಲ್ಲ ನೀನು ಆಯಿತಾ. ಒಂದು ರೈತನೂ ಓಟ್ ಹಾಕಬೇಕು, ಒಂದು ಬಡವನು ಓಟ್ ಹಾಕ್ಬೇಕು, ಆವಾಗಲೇ ನಿಂಗೆ ಸೀಟ್ ಬರೋದು. ಒಂದು ಸಾರಿಗೆ ಜನರು ನಿಂಗೆ ಓಟ್ ಹಾಕ್ಬೇಕು, ಒಂದು ಡ್ರೈವರು ಕಂಡಕ್ಟ್ರು ನಾವೆಲ್ಲ ನಾರ್ಮಲ್ ಜನರು ಎಲ್ಲರೂ ಓಟ್ ಸೇರಿ ಓಟ್ ಹಾಕ್ದೇ ನಿಂಗೆ ಸೀಟ್ ಬರೋದು. ಸೊ ಫಸ್ಟು ಜನರು ತೊಂದರೆನ ನೋಡು, ಆಮೇಲೆ ನಿನ್ಗೆ ಬೇಕಾಗಿದ್ದನ್ನ ಮಾಡು.